ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರೋ ಅಂತನ್ನೋದು ನನ್ನ ಭಾವನೆ. ಎಲ್ಲರೂ ದೇವಸ್ಥಾನಕ್ಕೆ ಇವಾಗ ಇವಾಗ ಹೋಗ್ತಾ ಇದಾರೆ. ನಾವು ಬೆಳಗ್ಗೆನೆ ಬೇಗ ಹೋಗ್ಬಿಟ್ಟು ಬಂದ್ವಿ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟು. ನಾನು ಮತ್ತೆ ರಂಗಾತ ಇಬ್ರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಸೃಷ್ಟಿ ಮಾಡಿರುವಂತ ಉತ್ತರದ ಬಾಗ್ಲು, ಏನು ವೈಕುಂಠದ ಬಾಗ್ಲು ಅಂತ ಏನ್ ಮಾಡಿರ್ತಾರೆ, ಅಲ್ಲಿಂದ ನಾವು ಪ್ರವೇಶ ಮಾಡೋದ್ರಿಂದ, ಅಂದ್ರೆ ಅಲ್ಲಿಂದ ನಿರ್ಗಮಿಸೋದ್ರಿಂದ ಪಾಪಗಳೆಲ್ಲ ಕಳಿಯುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯ್ತು. ಮನ್ಸು ಒಂದು ರೀತಿ ಖುಷಿಯಾಗಿದೆ. ಹಾಗೇನೆ ಹೋಗಿ ಬಂದ್ವಿ, ಯಾಕಂದ್ರೆ ಇಷ್ಟೊತ್ತು ಮೇಲೆ ಅಂತಂದ್ರೆ ಜನ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಇವತ್ತು ಇನ್ನೊಂದೇನಂದ್ರೆ ಮುಖ್ಯವಾಗಿ ವೈಕುಂಠ ಏಕಾದಶಿ ಜೊತೆಗೆ ಕ್ರಿಸ್ಮಸ್ ಕೂಡ ಇದೆ. ಸೊ ಇದೊಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಅಂತಲೇ ಹೇಳಬೇಕು. ಉಪವಾಸ ಮಾಡಬೇಕಾ ಅಥವಾ ಕ್ರಿಸ್ಮಸ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡಬೇಕಾ, ಏನಾದ್ರು ತಿನ್ಬೇಕಾ, ಏನು ಗೊತ್ತಾಗ್ತಿಲ್ಲ. ಆದರೆ ಈ ಹಿಂದೂ ಧರ್ಮದಲ್ಲಿ ಏನಂತಂದ್ರೆ ವೈಕುಂಠ ಏಕಾದಶಿನ ಪ್ರತಿಯೊಬ್ಬರು ಆಚರಣೆ ಮಾಡಿಕೊಂಡೇ ಬಂದಿದ್ದಾರೆ. ಈಗ ಕೆಲವರಂತೂ ಸುಮಾರು ಜನ ಈಗ ಕ್ರಿಸ್ಮಸ್ ಟ್ರೀ ಇಡೋದಾಗಲಿ, ಡೆಕೋರೇಷನ್ ಮಾಡೋದಾಗಲಿ, ಮನೆಗಳಲ್ಲಿ ಕೇಕ್ ಮಾಡೋದಾಗಲಿ, ತಿಂಡಿ ಮಾಡೋದಾಗಲಿ ಮಾಡೇ ಮಾಡ್ತಾರೆ ಕ್ರಿಸ್ಮಸ್ ದಿನ. ಆದರೆ ಇವತ್ತು ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಉಪವಾಸ ಮಾಡಬೇಕಾ ತಿನ್ಬೇಕಾ ಅದು ಗೊತ್ತಾಗಲ್ಲ. ಆದರೆ ಸಂಪ್ರದಾಯದಂತೆ ಪ್ರಕಾರ ನಾವು ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಯನ್ನು ಉಪವಾಸದ ಮೂಲಕನೇ ಆಚರಣೆ ಮಾಡಬೇಕು. ಯಾಕಂದರೆ ವರ್ಷದಲ್ಲಿ ಸುಮಾರು 24 ಏಕಾದಶಿಗಳು ಬರುತ್ತೆ. ಪ್ರತಿ ತಿಂಗಳು ಬರುವಂತ ಏಕಾದಶಿ ನಿಮ್ಗೆ ಗೊತ್ತೇ ಇದೆ. ಎಲ್ಲ ಏಕಾದಶಿಗಿನ ಶ್ರೇಷ್ಠವಾದ ಏಕಾದಶಿ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ. ಎಲ್ಲ ಏಕಾದಶಿನಲ್ಲೂ ಉಪವಾಸ ಮಾಡೋಕ್ಕಾಗ್ದಲೇ ಇರೋರು ಅಟ್ಲೀಸ್ಟ್ ಈ ಏಕಾದಶಿ ದಿನ ಉಪವಾಸ ಮಾಡೋದ್ರಿಂದ ಸೊ ನಮ್ಮ ಪಾಪಗಳೆಲ್ಲ ಕಳಿಯುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಂದಿನ ಉಪವಾಸ ಮಾಡೋದ್ರಿಂದ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಪಾರಣೆ ಇರುತ್ತೆ. ಪಾರಣೆ ದಿನ ತುಳಸಿ ನೀರನ್ನು ತಗೊಳ್ಳೋರು ತೀರ್ಥ ರೂಪದಲ್ಲಿ ಫಸ್ಟ್ ತಗೊಂಡು ನಂತರ ಊಟ ಮಾಡೋರು ಮಾಡ್ತಾರೆ. ಇನ್ನೊಂದು ಮಾತಿದೆ, ಇವತ್ತು ವೈಕುಂಠ ಏಕಾದಶಿ ದಿನ ಸತ್ತವ್ರಿಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಇವತ್ತು ಮುಕ್ಕೋಟಿ ದೇವರುಗಳು ಕೂಡ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರಂತೆ, ನಾರಾಯಣನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರಂತೆ. ಸೊ ಈ ಈ ವೈಕುಂಠದ ದ್ವಾರ ಓಪನ್ ಆಗಿದೆ ಅಂತಂದ್ರೆ ಎಲ್ಲಾ ದೇವತೆಗಳು ಕೂಡ ನಾರಾಯಣನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರಂತೆ. ಹಾಗೆ ಸತ್ತವ್ರಿಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಸಾವು ಅಂತ ಅನ್ನೋದು ತಾನಾಗೆ ಬಂದಾಗ್ಲ ಮಾತ್ರನೇ ಅದು ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಸುಮಾರು ವರ್ಷಗಳ ಹಿಂದೆ, ಸುಮಾರು ಒಂದು 12 ವರ್ಷದ ಹಿಂದೆ ಒಂದು ಆರ್ಟಿಕಲ್ ಓದಿದ್ದೆ ನಾನು, ಲಾಸ್ಟ್ ಇಯರ್ ಕೂಡ ಹೇಳಿದೆ ಅನ್ಸುತ್ತೆ ನಾನು ನಿಮ್ಗೆ ಆರ್ಟಿಕಲ್ ಓದಿದ್ದೆ. ಆರ್ಟಿಕಲ್ ಹೇಗೆ ಅಂತಂದ್ರೆ, ವೈಕುಂಠ ಏಕಾದಶಿ ದಿನ ಆಫೀಸ್ ಇರುತ್ತೆ, ಒಬ್ಳು ಆಫೀಸ್ಗೆ ಹೋಗಿರ್ತಾಳೆ ಹುಡುಗಿ, ಅವಳಿಗೊಂದು ಮಗು ಇರುತ್ತೆ, ಮದುವೆ ಆಗಿರುತ್ತೆ, ಒಬ್ಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ವೈಕುಂಠ ಏಕಾದಶಿ ದಿನ ಸತ್ರೆ ಸ್ವರ್ಗ ಸಿಗುತ್ತೆ ಅಂತನ್ನೋ ಒಂದು ಭ್ರಮೆಯಿಂದ ಆಫೀಸ್ಗೆ ಹೋದವಳು ತಂತಾನೆ ಅವಳನ್ನು ಅವಳು ಸೂಸೈಡ್ ಮಾಡ್ಕೊತಾಳೆ. ಹಿಂಗೆ ಅಂದರೆ ಬಿಲ್ಡಿಂಗಿಂದ ಬಿದ್ದು ಸಾಯ್ತಾಳೆ. ಸಾಯೋದಕ್ಕೆ ಮುಂಚೆ ಒಂದು ಲೆಟರ್ನ ಬರೆದು ಅವಳು ಬ್ಯಾಗಲ್ಲಿ ಇಟ್ಕೊಂಡಿರ್ತಾಳಂತೆ. ಆ ಲೆಟರ್ ಮೂಲಕ ಗೊತ್ತಾಗುತ್ತೆ ಇವತ್ತು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತನೋ ಖುಷಿಗೆ ಏನೂ ಕಾರಣ ಇಲ್ಲದೆ ಸತ್ತಂತ ಹುಡುಗಿ ಅವಳು. ಅವಳಿಗೊಂದು ಮಗು ಇರುತ್ತೆ, ಪುಟ್ಟದೊಂದು ಮಗು. ಅವಳಿಗೊಂದು ಕೊನೆ ಆಸೆ ಏನಂತಂದ್ರೆ ಮಗು ಮುಖ ನೋಡೋಕ್ಕಾಗಲಿಲ್ಲ ಸಾಯಕ್ಕೆ ಮುಂಚೆ ಅಂತನ್ನೋದೊಂದು ಕೊನೆ ಆಸೆ ಇರುತ್ತಂತೆ. ಸೊ ಇದೆಲ್ಲ ಒಂದು ಭ್ರಮೆ ಅಷ್ಟೆ, ಸತ್ರ ಸ್ವರ್ಗಕ್ಕೆ ಹೋಗ್ತೀವಿ ಅಂತನ್ನೋದು. ನಾವು ಸಾಯೋದ್ರಿಂದ ಸ್ವರ್ಗಕ್ಕೆ ಹೋಗಲ್ಲ. ಸೊ ಸ್ವರ್ಗಕ್ಕೂ ಹೋಗಲ್ಲ, ನರ್ಕಕ್ಕೂ ಹೋಗಲ್ಲ, ಮಧ್ಯದಲ್ಲಿ ಇನ್ನು ತೇಲಾಡ್ತಿರ್ತೀವಿ ಅನ್ಸುತ್ತೆ, ಅಲ್ದಾಡ್ತಿರ್ತೀವಿ ಅನ್ಸುತ್ತೆ ಅಂತರ್ ಪ್ರಶಾಚಿ ತರ. ಆಕ್ಚುಲಿ ಇದೆಲ್ಲ ಪೂರ್ತಿಯಾಗಿ ನನಗೆ ಅಷ್ಟಾಗಿ ಹೇಳಲಿಕ್ಕೆ ಬರಲ್ಲ. ಸಾವು ಅಂತನ್ನೋದು ಸಹಜವಾಗಿ ಬರಬೇಕು. ನಾವಾಗೆ ಸತ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತನ್ನೋದು ಖಂಡಿತ ಸುಳ್ಳು. ಇವತ್ತು ಸತ್ಬಿಟ್ರೆ ಹೆಂಗೋ ದ್ವಾರ ತೆಗ್ದಿರುತ್ತೆ, ಹೋಗ್ಬಿಡ್ಬೋದು ಸೀದಾ ಏನೋ ಸ್ವರ್ಗಕ್ಕೆ ಅಂತನ್ನೋದು ಖಂಡಿತ ಸುಳ್ಳು. ಅವಳ ಆಸೆ ಏನಿದೆ ಅದು ಆಸೆ ಅವಳನ್ನ ಪೂರ್ತಿ ಮಾಡಿಲ್ಲ ಅಂತಂದ್ರೆ ಅವಳು ಎಲ್ಲಿಗೂ ಹೋಗಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಸ್ವರ್ಗಕ್ಕಾಗ್ಲಿ ನರ್ಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಕೆಟ್ಟ ಭಾವನೆಗಳಿರಬಾರದು. ವೈಕುಂಠ ಏಕಾದಶಿ ಅಂತಂದ್ರೆ ಸ್ವರ್ಗದ ಬಾಗಿಲು ತೆಗ್ದಿದೆ ಅಂತಂದ್ರೆ ಭಗವಂತ ಎಲ್ಲರಿಗೂ ದರ್ಶನ ಕೊಡ್ಲಿಕ್ಕೆ ನಿದ್ದೆಯಿಂದ ಎದ್ದಿದ್ದಾನೆ ಅಂತ ಅರ್ಥ ಅಂತ ಹೇಳ್ತಾರೆ. ಮುಕ್ಕೋಟಿ ದೇವರುಗಳು ದರ್ಶನ ಮಾಡ್ಲಿಕ್ಕೆ ಹೋಗ್ತಾರಂತೆ. ಈಶ್ವರನ ಕೂಡ ಇವತ್ತು ಏನು ವೈಕುಂಠ ದ್ವಾರದ ಮೂಲಕ ನಾರಾಯಣನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರಂತೆ. ಆ ರೀತಿಯಲ್ಲಿ ಎಲ್ಲರೂ ದೇವರ ದರ್ಶನ ಮಾಡ್ಲಿಕ್ಕಂತ ದೇವಸ್ಥಾನಕ್ಕೆ ಹೋಗಿ ಬರಬೇಕೆ ಹೊರತು ಪ್ರಾಣ ಕಳ್ಕೊಳ್ಳೋ ಅಂತ ಕೆಲಸ ಯಾರು ಮಾಡಬಾರದು. ಸೊ ಇದೆಲ್ಲ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ, ನಮ್ಮ ಜ್ಞಾನಕ್ಕೆ ಒಂದು ಶಕ್ತಿಯನ್ನ ಕೊಡ್ಲಿ ಅನ್ನೋಕ್ಕೋಸ್ಕರ ಇದೆಲ್ಲ ಮಾಡ್ತಿರೋದು ಅಷ್ಟೆ. ಸೊ ಇದನ್ನ ಅರ್ಥ ಮಾಡಿಕೊಂಡು ಆಚರಣೆಗಳನ್ನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಕಾಮನೆಗಳು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು, ಈಗ ಕೇಕ್ ಶೋಗ್ ನೋಡಕ್ ಹೋಗ್ತಾ ಇದೀವಿ. ನಾನು ಪ್ರಿಯ ಇಬ್ರು ಹೊರಟಿದೀವಿ. ಪ್ರಿಯ ಇವಾಗ ಬೆಟರ್ ಫೀಲ್ ಮಾಡ್ತಾಳೆ, ಆರೋಗ್ಯವಾಗಿದ್ದಾಳೆ. ಸೊ ಕೇಕ್ ಶೋ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಉಪವಾಸ ಅಂತೂ ಕಂಟಿನ್ಯೂ ಮಾಡ್ತಾ ಇದೀನಿ. ಕೇಕ್ ಶೋ ನೋಡ್ಕೊಂಡ್ ಬರ್ತೀವಿ. ಪ್ರಿಯ ಏನಾದ್ರು ಕೇಕ್ ತಿನ್ನೋದಿದ್ರೆ ಕೇಕ್ ತಿಂತಾಳೆ. ತಿಂತೀಯಾ? ತಿಂತೀನಿ. ಸೊ ಬನ್ನಿ ಹೋಗೋಣ. ಇವತ್ತು ಕ್ರಿಸ್ಮಸ್ ಮತ್ತೆ ವೈಕುಂಠ ಏಕಾದಶಿ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಎರಡರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಹೋಗ್ಬರೋಣ, ಬನ್ನಿ.
ಇದು ನಮ್ಮ ಬೆಂಗಳೂರಿನ ಪ್ರಸಿದ್ಧ ಮಾರ್ಕೆಟ್. ಇದು ಬೆಂಗಳೂರಿನ ಮಹಾನಗರ ಪಾಲಿಕೆಯ ಹೆಡ್ ಆಫೀಸ್. ಅಶೋಕ್ ನಗರಲ್ಲಿರುವಂಥ ಯು ಬಿ ಸಿಟಿ ಪಕ್ಕದಲ್ಲೇ ಕೇಕ್ ಶೋ ಇರೋದ್ರಿಂದ ಅಲ್ಲಿ ಫಸ್ಟ್ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ನಮಗೆ ಇದು ಒಂದು ಡೆಕೋರೇಷನ್ ಕಾಣಿಸುತ್ತೆ. ಸೊ ಕೇಕ್ ಶೋಗೆ ವೆಲ್ಕಮ್ ಮಾಡೋ ರೀತಿಯಲ್ಲಿ ಇದೊಂದು ಡೆಕೋರೇಷನ್ ಇಲ್ಲಿ ಮಾಡಿಟ್ಟಿದ್ದಾರೆ. ಕ್ರಿಸ್ತನ ಜನ್ಮದ ಒಂದು ಕಥೆಯನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಪ್ರತಿ ವರ್ಷ ಕ್ರಿಸ್ಮಸ್ ಟೈಮಲ್ಲಿ ಕೇಕ್ ಶೋ ನಡೆಯುತ್ತೆ. ಇದು 46ನೇ ವರ್ಷದ ಆ್ಯನ್ಯುಯಲ್ ಕೇಕ್ ಶೋ. ಹೋದಲೆಲ್ಲ ಈ ಒಂದು ಕೊರೋನಾ ವೈರಸ್ ನಮ್ಮನ್ನು ಎಚ್ಚರಿಸ್ತಾ ಇದೆಯೋ ಹೆದರಿಸ್ತಾ ಇದೆಯೋ ಅಂತ ಅನ್ನೋ ಹಾಗೆ ಕೇಕ್ ಶೋನಲ್ಲಿ ಕೂಡ ಕೊರೋನಾ ವೈರಸ್ನ ಒಂದು ಕಾನ್ಸೆಪ್ಟನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಬಹುಶಃ ಈ ಕೇಕ್ ಯಾರು ತಿನ್ನೋದಕ್ಕೋಸ್ಕರ ಕೂಡ ಮುಂಚೆನೇ ಸ್ಯಾನಿಟೈಸರ್ ಹಾಕ್ಕೊಂಡು ಕೊರೋನಾ ವೈರಸ್ ಕೇಕನ್ನು ತಿಂತಾರೆ ಅಂತ ಕಾಣುತ್ತೆ. ಯೂಶ್ವಲಿ ಮಕ್ಕಳಿಗೆ ಕೇಕ್ ಅಂದರೆ ತುಂಬ ಇಷ್ಟ, ಹಾಗೆ ಕಾರ್ಟೂನ್ ಅಂದ್ರೂ ಇಷ್ಟ. ಇದೆರಡನ್ನೂ ಕಾನ್ಸೆಪ್ಟನ್ನು ಇಟ್ಕೊಂಡು ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕಂತಲೇ ಕೆಲವು ಕೇಕನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಕೇಕ್ ಶೋ ಜೊತೆಗೆ ಇಲ್ಲಿ ಎಕ್ಸಿಬಿಷನ್ ಕೂಡ ಇದೆ. ಹೋಮ್ ಇಂಟೀರಿಯರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಸ್ತುಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನಿಮ್ ಗೋಧಿ ಹಿಟ್ಟೆಲ್ಲಿ ಈ ರೀತಿ ಬಂದ್ರೆ ಮಿಷಿನ್ ಅಲ್ಲಿ ತಗೋಬಹುದು. ಇಲ್ಲಪ್ಪ ನಮ್ ಗೋಧಿ ಹಿಟ್ಟೆಲ್ಲಿ ನಮ್ ಕೈಲಿ ಸರಿ ಬಂದಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿ 200 ರೂಪಾಯಿ ವಾಪಸ್. ಇದು ಆಕ್ಚುಲಿ ಕಾಸ್ಟ್ ಅಂದ್ರೆ ನಿಮ್ಗೆ 2,975 ಆಗುತ್ತೆ ಮೇಡಮ್. 400 ರೂಪಾಯಿ ಡಿಸ್ಕೌಂಟ್, 2,575 ಆಗುತ್ತೆ. ಈಗ ನೋಡಿ ಒಂದ್ ಕಡೆ ರೋಸ್ಟ್ ಆಗಿದ್ದು ಆ ಕಡೆ ರೋಸ್ಟ್ ಆಗ್ಬೇಕು. ಎರಡ್ ಕಡೆ ರೋಸ್ಟ್ ಆದ್ಮೇಲೆ ಎಣ್ಣೆ ಬೇಕೆ ಎಣ್ಣೆ ಹಾಕೊಳ್ಳಿ. ನಿಮ್ಗೆ ಎಣ್ಣೆನೆ ಬೇಡ ಅಂದ್ರೆ ಇದು ಮುಚ್ಚಿದ್ರೆ ಏನಾಗುತ್ತೆ, ಚಪಾತಿ ಪೂರಿ ತರ ಬರುತ್ತೆ. ನೋಡಿ ಮುಟ್ ನೋಡಿ ಚಪಾತಿ ಎಷ್ಟು ಸಾಫ್ಟ್ನೆಸ್ ಇದೆ. ಇದು ಆಲೂ ಪರೋಟ ಮೇಡಮ್, ಒಬ್ಬಟ್ಟೆಲ್ಲ ಮಾಡಿ ಆಲೂ ಪರೋಟ ಮಾಡಿ. ಇವತ್ತು ಬರೀ ದೊಡ್ಡವ್ರು ಮಾತ್ರ ಅಲ್ಲಿರ್ಲಿಲ್ಲ, ಮಕ್ಕಳು ಕೂಡ ತುಂಬಾ ಜನ ಬಂದಿದ್ರು, ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು.
350 rupees में 15 instrument. You can make 150 one trick. You want to buy magic set? Good trick for children. You can give anybody gift also. ಪಜಲ್ ಗೇಮ್ಸ್ ಹಾಗೆ ಎಂಟರ್ಟೈನ್ಮೆಂಟ್ ಗೇಮ್ಸ್ ಎಲ್ಲ ಕೆಲವು ಇದ್ವು, ಅದನ್ನ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾ ಆಡ್ತಾ ಇದ್ರು. ಇಷ್ಟೆಲ್ಲ ನೋಡಿದ್ಮೇಲೆ, ಕೇಕ್ ಶೋ ನೋಡಿದ್ಮೇಲೆ, ಹಾಗೆ ಇಷ್ಟೆಲ್ಲ ಆಟ ಆಡಿದ್ಮೇಲೆ, ಎಕ್ಸಿಬಿಷನ್ನಲ್ಲಿ ಶಾಪಿಂಗ್ ಮಾಡಿದ್ಮೇಲೆ ಹಶ್ವಂತು ಆಗಾಗತ್ತೆ. ಇವತ್ತು ವೈಕುಂಠ ಏಕಾದಶಿ, ಎಷ್ಟೋ ಜನ ಏಕಾದಶಿ ಉಪವಾಸ ಮರೆತು ಕೂಡ ಎಷ್ಟೋ ಒಂದು ಇನ್ನು ಸ್ಟಾಲ್ಗಳಲ್ಲಿ ತಿಂಡಿಗಳನ್ನು ತಿಂತಾ ಇದ್ರು. ಎಲ್ಲ ಥರ ತಿಂಡಿಗಳಿಲ್ಲಿತ್ತು. ಹಾಗೆ ಮಕ್ಕಳನ್ನಂತೂ ನೋಡೋಕೆ ತುಂಬಾ ಖುಷಿಯಾಗುತ್ತೆ ಈ ಥರ ಎಂಜಾಯ್ ಮಾಡುವಾಗ. ನೋಡಿ ಎಷ್ಟು ಕ್ಯೂಟಾಗಿದೆ ಇದು. ನಿಮ್ಗಲ್ಲಿ ಕಾಣಿಸ್ತಿರೋದೆ ಯುಬಿ ಸಿಟಿ, ಕಿಂಗ್ ಫಿಶರ್ ಓನರ್ ವಿಜಯ್ ಮಲ್ಯಾನ ಒಂದು ಮಾಲ್ ಅಂತಾನೆ ಹೇಳ್ಬೋದು. ಇವತ್ತು ಕೇಕ್ ಶೋಗೆ ಬಂದಿದ್ವಿ, ತುಂಬಾನೇ ಎಂಜಾಯ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ನಾವು ಕೇಕ್ ಶೋ ನೋಡಕ್ ಬಂದಿದ್ದು, ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಸಾಕಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಹಾಗೆ ಪ್ರಿಯಾ ಈಗ ರೋಲ್ ತಿಂದು, ರೋಲ್ ಚೆನ್ನಾಗಿತ್ತಾ? ಸಿಕ್ಕಾಪಟ್ಟೆ ಇದೆ ನಿಮಗೆ. ಇನ್ನು ನ್ಯೂ ಇಯರ್ವರೆಗೂ ಇದೆಲ್ಲ ಇರುತ್ತೆ, ನೀವು ಬರ್ಬೋದು. ಸೊ ಇದು ಯು ಬಿ ಸಿಟಿ ಹತ್ತಿರಕ್ಕೆ ಇದೆ, ಬ್ಯಾಚುಲರ್ ನಿಮಗೆ ಯು ಬಿ ಸಿಟಿ ಕಾಣಿಸುತ್ತೆ, ಅದರ ಪಕ್ಕದಲ್ಲೇ ಕೇಕ್ ಶೋ ಇದೆ. ಇಲ್ಲಿ ಕೇಕ್ ಶೋಗಿಂತ ಜಾಸ್ತಿ ಬೇರೆನೇ ಇದೆ. ಶಾಪಿಂಗ್ ಮಾಡಕ್ಕೆ, ಶಾಪಿಂಗ್ ಮಾಡಕ್ಕೆ ತುಂಬಾ ಇದೆ, ತಿನ್ನೋದಕ್ಕೂ ತುಂಬಾನೇ. ಆಕ್ಚುಲಿ ಈಗ COVID-19 ಅಂತ ಹೇಳ್ತಾರೆ, ನೋಡಿದ್ರೆ ತುಂಬಾ ಜನ ಬಂದಿದ್ದಾರೆ. ಇವತ್ತು ಕ್ರಿಸ್ಮಸ್ ಇದ್ದಿದ್ರಿಂದ ತುಂಬಾ ಜನ ಬಂದಿದ್ದಾರೆ. ನ್ಯೂ ಇಯರ್ ವರೆಗೂ ಆಫರ್ಸ್ ಎಲ್ಲ ನಡೀತಾ ಇದೆ, ಆಫರ್ ಎಲ್ಲ ತುಂಬಾ ಇದೆ. ಆಫರ್ ಇಲ್ಲ, ನ್ಯೂ ಇಯರ್ ವರೆಗೂ ಇರುತ್ತೆ, ಸಾಧ್ಯ ಆದ್ರೆ ಬಂದು. ಹೊರಗಡೆಯಿಂದ ಬಂದ ತಕ್ಷಣ ಸ್ನೂಫಿಗೆ ತುಂಬಾ ಖುಷಿಯಾಗುತ್ತೆ. ಅವಳಿಗೆ ನಾವೇನೋ ತೊಗೊಂಬಂದಿದ್ದೀವಿ ಅಂತನೋ ಖುಷಿನೋ, ಅಥವಾ ನಾವು ವಾಪಸ್ ಬಂದಿದ್ದೀವಿ ಅಂತನೋ ಖುಷಿನೋ, ತುಂಬಾ ಕ್ರೇಜಿಯಾಗಿ ಆಡ್ತಿರ್ತಾಳೆ. ಸಾಯಂಕಾಲ 5:30-6 ಗಂಟೆಗೆ ವಾಪಸ್ ಬಂದ್ವಿ. ವಾಪಸ್ ಬಂದ್ಮೇಲೆ ಸ್ವಲ್ಪ ಕುತ್ಕೊಂಡಿದ್ದೆ, ಹಾಗೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಪೂಜೆ ಮಾಡಿದ್ಮೇಲೆ ಮತ್ತೆ ಮೀಟ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆ ಲಡ್ಡು ದೇವಸ್ಥಾನದಲ್ಲಿ ಕೊಟ್ಟಿದ್ದು. ಸೊ ಈ ಸರ್ತಿ ಎಲ್ಲೂ ತೀರ್ಥ ಪ್ರಸಾದ ಏನು ಹಂಚ್ತಾ ಇರಲಿಲ್ಲ, ಈ ಸರ್ತಿ ಲಡ್ಡು ಮಾತ್ರ ಎಲ್ಲರಿಗೂ ಕೊಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಮಧ್ಯಾಹ್ನದ ಮೇಲೆ ನಾವು ಕೇಕ್ ಶೋ ನೋಡಕ್ ಹೋದ್ವಿ, ತೊಡೆ ಮೇಲೆ ಮಲ್ಕೊಳಕ್ಕೆ. ಆದ್ರೆ ಅಲ್ಲಿ ಕೇಕ್ ಶೋ ಕಡಿಮೆ, ಎಕ್ಸಿಬಿಷನ್ ಜಾಸ್ತಿ ಅನ್ನೋ ರೀತಿ ಇತ್ತು. ಸ್ವಲ್ಪ ಶಾಪಿಂಗ್ ಕೂಡ ನಾವು ಅಲ್ಲಿಂದ ಮಾಡ್ಕೊಂಡ್ ಬಂದಿದೀವಿ. ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ ಅಂತನೆಲ್ಲ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡ ವಿಡಿಯೋ ಎಂಡ್ ಮಾಡೋದಕ್ಕೆ ಮುಂಚೆ, ಇದೊಂದು ಟೇಬಲ್ ಮ್ಯಾಟ್. ಇದು ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ನಮ್ಗೆ. ನಮ್ಗೆ ಇದು ಹೋದ ತಕ್ಷಣ ನಂಗೆ ತುಂಬಾನೇ ಇಷ್ಟ ಆಯ್ತು. ಒಂದು ಎಕ್ಸಿಬಿಷನ್ ಅಲ್ಲಿ ತಗೊಂಡಿದ್ದು ಅಷ್ಟೇ ಅಲ್ಲ, ಒಂದು ನೆನಪಿಗಿರ್ಲಿ ಅಂತ ನಾನು ತಗೊಂಡೆ. ಯಾಕಂದ್ರೆ ಕೇಕ್ ಶೋಗ್ ಹೋಗಿದ್ದೆ, ಇದೆ ಫಸ್ಟ್ ಟೈಮ್ ಆಗಿದ್ದರಿಂದ ಒಂದು ನೆನಪಿಗೆ ಅಂತ ನಾವು ತಗೊಂಡ್ವಿ. ಇದು 400 ರುಪೀಸ್, ಪೂರ್ತಿ ಹ್ಯಾಂಡ್ ಮೇಡ್, ಇದು ಕೈಯಲ್ಲೇ ಮಾಡಿರೋದು ಅಂತ ಅವ್ರು ಹೇಳಿದ್ರು. ಇದು ಮಲ್ಟಿಪರ್ಪಸ್ ಗ್ಲೌಸ್, ಇದು ಸಿಲಿಕಾನ್ ಶೀಟ್ ಇಂದ ಮಾಡಿರೋಂಥ ಗ್ಲೌಸ್. ಇದು ನಮಗೆ ಮಲ್ಟಿಪರ್ಪಸ್ ಯೂಸ್ ಹೇಗೆ ಅಂತಂದ್ರೆ, ಕ್ಲೀನಿಂಗ್ಗೆ, ಪಾತ್ರೆ ತೊಳಿಲಿಕ್ಕೆ, ಹಾಗೆ ಎಲ್ಲ ಕ್ಲೀನಿಂಗ್ಗೂ ಬಳಸ್ಕೋಬಹುದು. ಇದ್ರ ಮೇಲೆ ಈ ರೀತಿ ಇರುತ್ತೆ. ಅದಕ್ಕೆ ಸ್ಟೀಲ್ ಪಾತ್ರೆಗಳನ್ನೇನೋ ತೊಳಿಬೇಕು ಅಂತಂದ್ರೆ ಕೈಗೆ ಸ್ವಲ್ಪ ಕೈಯಲ್ಲಿ ಬ್ರಷ್,
ಇನ್ನು ಲಿಕ್ವಿಡ್ ಹಾಕೊಂಡು ಹಂಗೆ ಉಜ್ಜಬಹುದು. ಬ್ರಷ್ ಅವಶ್ಯಕತೆ ಇಲ್ಲದೆ ನಾವು ಹೀಗೆ ಕ್ಲೀನ್ ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ನಾವು ತಗೊಂಬಂದಿರೋದು ಅಂದ್ರೆ ಎಲ್ಲರಿಗೂ ಉಪಯೋಗ ಬರುವಂತ ಒಂದು ವಸ್ತು ನಾವು ತಗೊಂಬಂದ್ವಿ. ನಮ್ಮ ಹತ್ರ ಬೇರೆ ಒಂದು ಮಸಾಜ್ ಮಾಡ್ಕೊಳ್ಳೋದು ಇತ್ತು, ಅದು ಹೇಗೆ ಅಂದ್ರೆ ಡಾಲ್ಫಿನ್ ಶೇಪ್ ಅಲ್ಲಿ ಇತ್ತು. ಅದು ಕೂಡ ಯಾವುದೋ ಒಂದು ಎಕ್ಸಿಬಿಷನ್ ಅಲ್ಲಿ ತಗೊಂಡಿದ್ದು. ನಾವು ಸುಮಾರು ವರ್ಷ ಉಪಯೋಗಿಸಿದ ಮೇಲೆ ಅದು ಹಾಳಾಗೋಯ್ತು. ಸೊ ಶಾಪ್ ಕೂಡ ಚಿಕ್ಕಪೇಟೆನಲ್ಲಿದೆ. ನಮ್ಗೆ ಬೇಕು ಏನಾದ್ರು ಹಾಳಾಯ್ತು ಅಂತಂದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಬಂದು ಚೆಕ್ ಮಾಡಿ ರಿಪೇರ್ ಏನಾದ್ರು ಇದ್ರೆ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ 1 ಇಯರ್ ವ್ಯಾರಂಟಿ ಇದೆ. ಇದು ಹೇಗೆಂದ್ರೆ ತಲೆನೋವಿಗೆ, ಬೆನ್ನೋವಿಗೆ, ಮೈಕೈ ನೋವಿಗೆ, ಹಾಗೆ ಇನ್ನೊಂದೇನು ಡೆಡ್ ಸ್ಕಿನ್ ತೆಗಿಲಿಕ್ಕೆ, ಹೀಲ್ಸ್ಗೆ ಡೆಡ್ ಸ್ಕಿನ್ ತೆಗಿಲಿಕ್ಕೆ, ಮತ್ತೆ ಮೇನ್ ಆಗಿ ನನಗೆ ಅದೇ ಹೇಳಿದಾಗೆ ಲೋವರ್ ಬ್ಯಾಕ್ ಪೇನ್ಗೆ ನನಗೆ ಮುಖ್ಯವಾಗಿ ಬೇಕಾಗಿದ್ದು. ಇದು ಎಲ್ಲರಿಗೂ ಉಪಯೋಗ ಬರಲಿ ಅಂತಲೇ ನಾನು ಇದನ್ನು ತೊಗೊಂಡು ಬಂದೆ. ಶೂ ತೊಗೊಂಡ್ವಿ. ಇದು ಮನೆ ಒಳಗಡೆಗೆ ವಿಂಟರ್ ಸೀಸನಲ್ಲಿ ಹಾಕೊಳ್ಳಿಕ್ಕೆ ಅಂತಲೇ ತೊಗೊಂಡಿದ್ದು. ರಬ್ಬರಲ್ಲಿ ಇರೋದ್ರಿಂದ ಡ್ಯೂರೇಬಲ್ ಆಗಿದೆ, ಏನು ಹಾಳಾಗಲ್ಲ. ಈ ಕಡೆ ಏನಂದ್ರೆ ಪುಸ್ಪುಸ್ದು ಬ್ಯಾಕ್ ಸೈಡ್ ಪಾರ್ಟ್ ಇದೆ, ಇದು ಬಾಲ ಕಾಣಿಸುತ್ತೆ. ಆ ಕಡೆದಲ್ಲಿ ಒಂದ್ ಕಡೆನಲ್ಲಿ ಪಾ ಕಾಣಿಸುತ್ತೆ, ಅಂದ್ರೆ ಹೆಜ್ಜೆ ತರನೇ ಇದೆ. ಅದು 500 ರುಪೀಸ್ ಫ್ರೀ ಅಂದ ಶೂ. ಈ ಬಿಸ್ಕೆಟ್ ನಮ್ಗೆ ಹೇಗೆ ಅಂದ್ರೆ ಇದು ತಿಂತಾ ಇದ್ರೆ ಈಗ ಆಲ್ರೆಡಿ ಒಂದು ಪ್ಯಾಕೆಟ್ ಓಪನ್ ಮಾಡಿ ಅವಾಗಲೇ ಬಂದ ತಕ್ಷಣ ಸ್ವಲ್ಪ ಬಿಸ್ಕೆಟ್ ತಿಂದ್ವಿ. ಸೊ ಕಾಫಿ ಕುಡ್ದಷ್ಟೇ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗೆ. ಎಷ್ಟು ಸ್ಲಿಮ್ ಆಗಿದೆ ಅಂದ್ರೆ ಇದೇ ಫಸ್ಟ್ ಟೈಮ್ ನಾವು ಈ ಥರದೊಂದು ಬಿಸ್ಕೆಟ್ ನ ಟೇಸ್ಟ್ ಮಾಡಿದ್ದು. ಎಷ್ಟು ಸ್ಲಿಮ್ ಇದೆ, ಮೇಲ್ಗಡೆ ಸಕ್ಕರೆ ಇದೆ, ಎಷ್ಟು ಸಣ್ಣದಾಗಿ ತೆಳ್ಳಗಿದೆ. ಪ್ರಿಯ ಹೇಳ್ತಾ ಇದ್ದು ರೊಟ್ಟಿ ಅಂತ, ರೊಟ್ಟಿ ಬಿಸ್ಕೆಟ್ ಅಂತ ಹೇಳ್ತಾ ಇದ್ಲು. ಎಲ್ಲವೇ ಐಟಮ್ ತಗೊಂಬಂದಿದ್ರು ನಾವು ಅದ್ರ ಪ್ರೈಸ್ ಹೇಳೋದ್ರಿಂದ ನೀವು ಅಲ್ಲಿ ಹೋದಾಗ ಪರ್ಚೇಸ್ ಮಾಡ್ಲಿಕ್ಕೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ. ಕೇಕ್ ಶೋ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಆದ್ರೆ ಈ ಶಾಪಿಂಗ್ ಅಲ್ಲಿ ನಾವೇನೇನು ಪರ್ಚೇಸ್ ಮಾಡಿದ್ವಿ ನನಗೆ ಕೆಲವು ಓಕೆ ಅಂತ ಅನಿಸ್ತು. ಎಂಟ್ರಿ ಫೀಸ್ ತುಂಬಾನೇ ಇದೆ, 90 ರುಪೀಸ್ ಪರ್ ಹೆಡ್ ಒಬ್ಬರಿಗೆ 90 ರುಪೀಸ್, ಹಾಗೆ ಗಾಡಿ ಪಾರ್ಕಿಂಗ್ಗೆ 20 ರುಪೀಸ್ ತಗೋತಾರೆ. ಸೊ ಇದು ನಮ್ಮ ಇವತ್ತಿನ ಶಾಪಿಂಗ್ ಅಷ್ಟೇ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಹಾಗೆ ಮಧ್ಯಾಹ್ನ ಕೇಕ್ ಶೋ ನೋಡ್ಕೊಂಡು ಬಂದ್ವಿ. ಇದೆರಡು ಕೂಡ ತುಂಬಾನೇ ಖುಷಿ ಕೊಡ್ತು. ಅಲ್ಲೋಡಿ ಬಾಯ್ ಮಾಡಲಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾ ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವ್ಲಾಗ್ ಜೊತೆಗೆ. ಹೋಗಲ್ಲ, ಬಾಯ್ 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 ಸ್ಪೆಷಲಿ ಬಾಯ್ ಬಾಯ್. ಓಕೆ, ಅದ್ ಮಲ್ಕೋಬೇಕು ಇವಾಗ. ಬಂಗಡಿ 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 ನಿಮ್ಮ ನೀನು ನಂಗೆ.